ಮೈಸೂರಿನ ಖ್ಯಾತ ನೃತ್ಯಗಾರ ಮೈಸೂರು ರಾಜು ನಿರ್ದೇಶನದ ಕುಚುಕು ಚಿತ್ರದ ಪೋಸ್ಟರ್ ಅನಾವರಣಗೊಳಿಸಲಾಯಿತು. ಮೈಸೂರಿನ ಕ್ರಿಸ್ಟಲ್ ಪಾರ್ಕ್ನಲ್ಲಿ ಉಪಮೇಯರ್ ರೂಪಾ ಯೋಗೀಶ್, ನಿರ್ದೇಶಕ ರಾಜು, ನಿರ್ಮಾಪಕರು, ಚಿತ್ರದ ನಾಯಕರು, ಕಲಾವಿದರ ಸಮ್ಮುಖದಲ್ಲಿ ದೀಪ ಬೆಳಗಿಸುವ ಮೂಲಕ ಕುಚುಕು ಚಿತ್ರದ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನೆರವೇರಿತು. ದಯಮಾಡಿ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ಸಿಗಿಸಬೇಕಾಗಿ ವಿನಂತಿ. ಇಷ್ಟು ಸಕ್ಸಸ್ಫುಲ್ ಆಗಿ ನಡೀಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಸೊ ಅವರಿಗೆ ವೆರಿ ವಾರ್ಮ್ ವೆಲ್ಕಮ್. ಮೂವಿದೆಲ್ಲ ಪ್ರಮೋಷನ್ ಮಾಡ್ಕೊಡೋದಿರ್ಬೋದು, ಮದುವೆ ಇವೆಂಟ್ಸ್ ಆಗಿರ್ಬೋದು, ಗ್ರೂಪ್ ರೇಷದ್ ಆಗಿರ್ಬೋದು, ಬರ್ಡೇ ಪಾರ್ಟೀಸ್ ಎಲ್ಲನೂ ಆರ್ಗನೈಸ್ ಮಾಡ್ತೀವಿ ನಮ್ಮ ಕಡೆ, ನಮ್ಮ ಗ್ರೂಪ್ ಕಡೆಯಿಂದ. ಹಾಗಾಗಿ ಮೂವಿ ಚೆನ್ನಾಗಿ ಬಂದಿದೆ. ನಮ್ಮ ಮೈಸೂರು ರಾಜು ಸರ್ದು ನಮ್ಗೆ ತುಂಬ ಬೇಕಾಗಿರೋರು ಮೈಸೂರು ರಾಜು ಸರ್. ಹಾಗಾಗಿ ನಮ್ಮ ಮೈಸೂರು ಅವ್ರ ಮೂವಿ ಆಗಿರೋದ್ರಿಂದ ನಾವು ಪ್ರಮೋಟ್ ಮಾಡ್ಕೊಡ್ತಾ ಇದ್ದೀವಿ ಸರ್. ಹೆಮ್ಮೆ ಇದೆ ಮೈಸೂರು ಅವ್ರ ಮೂವಿನ ಪ್ರಮೋಟ್ ಮಾಡ್ಕೊಡೋದು. ಕುಚಿಕೋ ಬಂದು ಒಳ್ಳೆ ಮೂವಿ, ಕಾಲೇಜ್ ಥೀಮ್ ಬೇಸ್ಡ್ ಮೂವಿ ಅದು. ಫ್ರೆಂಡ್ಶಿಪ್ ಹೆಂಗಿರುತ್ತೆ, ಒಂದು ಹುಡುಗರು ಚೈಲ್ಡ್ಹುಡ್ ಫ್ರೆಂಡ್ಶಿಪ್ಪಿಂದ ಹೆಂಗೆ ಬಂದಿರುತ್ತೆ, ಕಾಲೇಜ್ ಡೇಸಿಂದ ಫ್ರೆಂಡ್ಶಿಪ್ ಬಂದಿರುತ್ತೆ, ಆ ರೀತಿ ಇರೋದ್ರಿಂದ ಯಾವಾಗ ಹೆಂಗೆ ಫ್ರೆಂಡ್ಶಿಪ್ಪು ಯಾವ ರೀತಿ ಉಳಿಸ್ಕೋಬೇಕು ಅನ್ನೋದನ್ನು ಚೆನ್ನಾಗಿ ತೋರಿಸಿದ್ದಾರೆ ನಮ್ಮ ರಾಜು ಸರ್ ಮೂವಿಲಿ. ಹಾಗಾಗಿ ಎಲ್ಲರೂ ರಿಲೀಸ್ ಆದಾಗ ಚಿತ್ರಮಂದಿರಕ್ಕೆ ಬಂದು ನೋಡಬೇಕಾಗಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಈ ಮೂವಿಲಿ ಪಾತ್ರ ಮಾಡಿದ್ದೀರಾ ಚೈಲ್ಡ್ಹುಡ್ ಸರ್? ಮೊದಲಾಗಿ ಈ ಮೂವಿ ನಂಗೆ ಚಾನ್ಸ್ ಕೊಟ್ಟಂತ ರಾಜು ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಒಂದು ಹೀರೋ ರೋಲ್ ಅಂತಂದರೆ ತುಂಬ ಒಂದು ಪ್ರೆಷರ್ ಇರುತ್ತೆ, ಅದನ್ನು ಚೆನ್ನಾಗಿ ನಮ್ಮ ಸರ್ ಯಾವ್ಯಾವ ರೀತಿಲಿ ಏನೇನು ಮಾಡಬೇಕು ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಮೂವಿ ನೋಡೋ ಮೂವಿ ಕಾನ್ಸೆಪ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಫ್ರೆಂಡ್ಶಿಪ್ ಅಂದರೆ ಏನು ಅಂದರೆ ಒಂದು ಜಗಳ ಆದ ತಕ್ಷಣ ಫ್ರೆಂಡ್ಶಿಪ್ ಮುಗಿದೋಗಲ್ಲ ಅನ್ನೋ ಮೀನಿಂಗ್ನ ಸಿನಿಮಾದಲ್ಲಿ ನಮ್ಗೆ ಸಪೋರ್ಟ್ ಅಂತಂದರೆ ನಮಗೆಲ್ಲ ತುಂಬ ಚಿಕ್ಕರಿಂದ ಗೊತ್ತಿರೋದ್ರಿಂದ ಯಾರು ನಮಗೆ ಕುಂದು ಕೊರತೆ ಇಲ್ಲ, ನಮ್ಗೆ ಚೆನ್ನಾಗಿ ನೋಡ್ಕೋತಾರೆ. ಆ್ಯಕ್ಟಿಂಗ್ ಸ್ಕಿಲ್ಸ್ ಎಲ್ಲ ನಮ್ಮ ಸರ್ ಮೊದಲನೇದಾಗಿ ಅವರು ಮೊದಲೇ ಡೈರೆಕ್ಟರ್ ಆಗಿರೋದ್ರಿಂದ ನಮಗೆಲ್ಲ ಚೆನ್ನಾಗಿ ಮಾಡಿಸ್ತಾರೆ. ಮಗನು ರಾಜು ನಮ್ಮ ಮಕ್ಕಳೆಲ್ಲ ಸೇರಿ ಈ ಪಿಕ್ಚರ್ ಮಾಡಿ ಜನಗಳು ಅರಿಸ್ಕೊಳ್ಳೋಂಗೆ ಈ ಪಿಕ್ಚರ್ ನೋಡಿ ಸಂತೋಷ ಪಡಬೇಕು ಅಂತ ಹೇಳಿ ಜನಗಳು ತಿಳುವಳಿಕೆ ತಿಳ್ಕೋಬೇಕು ಅಂತ ಈ ಪಿಕ್ಚರನ್ನು ಎಲ್ಲರೂ ಸೇರಿ ನಮ್ಮ ಮಕ್ಕಳು ಮರಿ ನಮ್ಮ ಮಳೆಯ ಎಲ್ಲರೂ ಸೇರಿ ಈ ಪಿಕ್ಚರನ್ನು ಮಾಡಿ ಇವತ್ತಿನ ದಿವಸ ಇಲ್ಲಿ ಪ್ರೋಗ್ರಾಮ್ಗೆ ಬಂದಿದ್ದೀವಿ. ಕುಚುಕು ಸಿನಿಮಾ ಬಗ್ಗೆ ಮೊದಲಿಗೆ ಎಲ್ರಿಗೂ ನಮಸ್ಕಾರ. ನನಗೆ ಚಾನ್ಸ್ ಕೊಟ್ಟಂಥ ಕುಚುಕು ಚಿತ್ರದಲ್ಲಿ ನಮ್ಮ ರಾಜು ಸರ್ಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಈ ಸಿನಿಮಾದಲ್ಲಿ ನಾನು ಸರ್ ಜೊತೆ ಯಾವುದೇ ಸಿನಿಮಾ ಮಾಡಿದ್ರೂ ಜೊತೆ ಇರ್ತಿದ್ದೆ. ಈ ಸಿನಿಮಾದಲ್ಲೂ ಕೂಡ ನನಗೆ ಒಳ್ಳೆ ಪಾತ್ರಗಳನ್ನ ಕೊಟ್ಟು ಸಪೋರ್ಟ್ ಮಾಡ್ತಿದ್ದಾರೆ ಮೈಸೂರು ಹುಡುಗರಿಗೆ, ಮತ್ತು ಡ್ಯಾನ್ಸ್ ಟೀಮ್ ಹುಡುಗರನ್ನು ಕೂಡ ಹಾಕ್ಕೊಂಡು ಸಿನಿಮಾ ಮಾಡ್ತಿದ್ದಾರೆ ಸರ್. ಮೊದಲಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಪ್ರತಿಭೆಗಳನ್ನ ಬೆಳೆಸ್ತಾ ಇದ್ದಾರೆ. ಕುಚುಕು ಚಿತ್ರದಲ್ಲಿ ನಾನು ಚೈಲ್ಡ್ಹುಡ್ ಹೀರೋ ಆಗಿ ಸೆಕೆಂಡ್ ಹೀರೋ ಆಗಿ ಪಾತ್ರ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಸಿನಿಮಾನ ನೋಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಪಾತ್ರ ಕೊಟ್ಟರೆಲ್ಲ ನಿಮಗೆ ಏನನ್ನಿಸ್ತು? ನನಗೆ ತುಂಬ ಖುಷಿ ಆಯಿತು. ನಾನು ಸರ್ ಜೊತೆ ಯಾವುದೇ ಸಿನಿಮಾ ಮಾಡಬೇಕಂದ್ರೂ ನಾನು ಹಿಂದೆ ಮುಂದೆ ನೋಡಿದೆ, ನಾನು ಸಿನಿಮಾ ಮಾಡ್ತಾ ಇರ್ತೀನಿ ಸರ್ ಜೊತೆ. ಆ್ಯಂಡ್ ಇದರಲ್ಲೂ ಕೂಡ ನನಗೆ ಪಾತ್ರ ಕೊಟ್ಟು ಸಪೋರ್ಟ್ ಮಾಡಿ ಬೆಳೆಸ್ತಿರೋದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಲ್ಲರೂ ಚೆನ್ನಾಗಿ ನೋಡಬೇಕು ಮಾಡಬೇಕು ಅನ್ನೋದು ಮನಸ್ಸಲ್ಲೊಂದಿತ್ತು, ಎಲ್ಲರೂ ಕಲಿಬೇಕು ಅಂತ ಒಂದಿತ್ತು. ಅದಕ್ಕೆ ನಾವೆಲ್ಲ ಸೇರಿ ಮಕ್ಕಳಿಗೆ ಸ್ವಲ್ಪ ಹೇಳ್ಬಿಟ್ಟು ಅಪ್ಪ ಇದೊಂದು ತೆಗೆದುಬಿಟ್ಟು ಏನೋ ದೇವರ ಆಶೀರ್ವಾದದಿಂದ ಚೆನ್ನಾಗಿದ್ರೆ ಅಷ್ಟೇ ಸಾಕು, ಅದರಲ್ಲಿ ಎಲ್ಲ ಮಕ್ಕಳು ತಿಳ್ಕೋಬೇಕು ಅಂತ ನಾವು ಮಾಡ್ಕೊಂಡು ಇನ್ನೂ ಇದೆ. ರಾಜಿಯವರು ಸ್ಟೋರಿ ಹೇಳಿದ್ರು, ನಮ್ಮ ಮಕ್ಕಳು ಹೇಳಿದ್ರು, ಆ ಸ್ಟೋರಿ ನೋಡಿ ಈ ಥರ ಮಾಡಬೇಕು ಅಮ್ಮ ಅಂತ ರಾಜಿಯವರು ಹೇಳಿದ್ರು. ಆಯ್ತಪ್ಪ ಇದೇ ಥರ ಮಾಡಿ ಅದು ನೋಡಿ ಕಲಿಬೇಕು ಮಕ್ಕಳು ಅಂತ ನಮ್ಗೆ ಇಷ್ಟ ಆಗಿ ನಾವು ಇದು ಮಕ್ಕಳಿಗೆ ಕೊಡಬೇಕು. ಅದು ನೋಡಿದ್ರೆ ತಾನೇ ಗೊತ್ತಾಗೋದು, ಫಿಲಮ್ ನೋಡಿ ಅದರಲ್ಲಿ ಕಲಿಬೇಕು ಅಂತ ಮಾಡಬೇಕು ಅಂತ ಇದ್ದೀವಿ. ಯಾವತ್ತು ನೆಕ್ಸ್ಟ್ ಮಂತ್ ಇರಬೇಕು.
ಇವತ್ತು ಇದೊಂದು ಕುಚುಕು ಎನ್ನುವ ಒಂದು ಪೋಸ್ಟರ್ ಮೂವಿದು ಒಂದು ಪೋಸ್ಟರ್ ಬಿಡುಗಡೆಯಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ. ಹಾಗೆ ಇದು ಡೈರೆಕ್ಟರು ಮತ್ತು ಎಲ್ಲರೂ ಇಲ್ಲಿ ಆ್ಯಕ್ಟರ್ಸ್ಗಳು ಹೇಳಿದ್ದು ಇಲ್ಲಿ ಪ್ರಸ್ತುತ ಇದ್ದಾರೆ. ಅವ್ರು ಹೇಳ್ತಾ ಇದ್ದ ರೀತಿ ನೋಡಿದ್ರೆ ಮೈಸೂರವರು ಒಂದು ಒಳ್ಳೆಯ ಮಟ್ಟದ ಒಂದು ಗುಣಮಟ್ಟದ ಒಂದು ಚಿತ್ರವನ್ನು ಮಾಡಿದ್ದೀವಿ. ಮೈಸೂರಿಗರೆಲ್ಲರೂ ಮತ್ತು ಎಲ್ಲ ಕಲಾವಿದರು ಇದರಲ್ಲಿ ಭಾಗವಹಿಸಿ ಒಂದು ಒಳ್ಳೆಯ ಮೂವಿಯನ್ನು ಮಾಡ್ತಾ ಇದ್ದೀವಿ. ಹಾಗೆ ಎಲ್ಲರೂ ಕೂಡ ಪ್ರೋತ್ಸಾಹ ನೀಡಬೇಕು ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಇದೊಂದು ಪೋಸ್ಟರ್ ಬಿಡುಗಡೆಯಲ್ಲಿ ಭಾಗವಹಿಸಲು ಬಹಳ ಸಂತೋಷ ಅನ್ನಿಸ್ತಾ ಇದೆ. ಇದನ್ನು ಎಲ್ಲರೂ ಈ ಮೂವಿಯನ್ನು ನೋಡಿ ಬಿಡುಗಡೆ ಆದಾಗ ಅದರ ಬಗ್ಗೆ ಒಂದು ಒಳ್ಳೆಯ ಪ್ರಶಂಸೆಯನ್ನು ನೀಡಬೇಕು, ಹಾಗೆ ಎಲ್ರಿಗೂ ಒಂದು ಪ್ರೋತ್ಸಾಹ ಸಿಗಬೇಕು ಮತ್ತು ಒಳ್ಳೆಯ ಯಶಸ್ಸು ಕಾಣಿಸ್ಲಿ ಈ ಮೂವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೈಸೂರು ರಾಜು ಅಂತೇಳಿ. ನಾನು ಮೈಸೂರಿನಲ್ಲೇ ಸುಮಾರು ನೃತ್ಯ ಶಾಲೆ ನಡೆಸ್ಕೊಂಡು ಒಂದು 26-27 ವರ್ಷದಿಂದ ನಾನು ನೃತ್ಯ ಶಾಲೆಯನ್ನು ನಡೆಸ್ಕೊಂಡು ಬರ್ತಾಯಿದ್ದೀನಿ. ಇದು ನನ್ನ 2ನೇ ಸಿನಿಮಾ ನಾನು ನಿರ್ದೇಶನ ಮಾಡಿರೋಂಥದ್ದು. ನಾನು ಸುಮಾರು ಸಿನಿಮಾಗಳಿಗೆ ಕೋರ್ ಡ್ಯಾನ್ಸರಾಗಿ ಕೆಲಸ ಮಾಡಿದ್ದೀನಿ ಮತ್ತು ನೃತ್ಯ ನಿರ್ದೇಶಕನಾಗೂ ಕೆಲಸ ಮಾಡಿದ್ದೀನಿ. ಇದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಇದು ನನ್ನದು 2ನೇ ಸಿನಿಮಾ ಆಗಿದೆ. ಇವತ್ತು ನನ್ನ ಸಿನಿಮಾದ ಪೋಸ್ಟರ್ ಲಾಂಚಿಂಗ್ ಕಾರ್ಯಕ್ರಮ ನಡೀತದೆ. ನಮ್ಮ ಮೈಸೂರಿನ ಉಪಮೇಯರ್ ಆದಂಥ ಮೇಡಮ್ ಎಲ್ಲ ಬಂದಿದ್ದಾರೆ. ತುಂಬ ಗ್ರ್ಯಾಂಡಾಗಿ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೀತದೆ. ಈ ಕಾರ್ಯಕ್ರಮ MM ಕ್ರಿಯೇಷನ್ಸ್ ಅವರು ತಂಡ, ಆ ತಂಡದವರು ನನ್ನ ಜೊತೆ ಕೈ ಜೋಡಿಸಿ ಎಲ್ಲ ಒಟ್ಟಿಗೆ ಮಾಡಿ ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಾಗಿದೆ. ಮತ್ತು ನಮ್ಮ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಬೆಸ್ಟ್ ಫ್ರೆಂಡ್ಸ್ಗಳು ಇದ್ದೇ ಇರ್ತಾರೆ. ಒಬ್ರಿಗೊಬ್ಬರು ಬಿಟ್ಕೊಡ್ತಾರೆ ಅಂತ ಫ್ರೆಂಡ್ಸ್ಗಳಿರ್ತಾರೆ. ಆ ಫ್ರೆಂಡ್ಸ್ಗಳಲ್ಲಿ ಸಣ್ಣ ಪುಟ್ಟ ಒಂದು ಮನಸ್ಸಲ್ಲೇನೋ ಮನಸ್ತಾಪ ಬಂದಾಗ ಏನಾಗುತ್ತೆ, ಫ್ರೆಂಡ್ಸ್ಗಳು ಇಬ್ಬರು ಏನಾಗ್ತಾರೆ ಅನ್ನೋದೇ ನಮ್ಮ ಸಿನಿಮಾದ ಒಂದು ಮುಖ್ಯ ಸಾರಾಂಶ ಆಗಿರುತ್ತೆ. ನಾಳೆ ಬೆಂಗಳೂರು SRV ಥಿಯೇಟ್ರ್ನಲ್ಲಿ ಪ್ರಿವ್ಯೂ ಶೋ ನಾಳೆ ನಡೀತಾ ಇದೆ. ನೆಕ್ಸ್ಟ್ ಮಂತು ಸಿನಿಮಾ ರಿಲೀಸ್ ಮಾಡೋಕ್ಕೆ ಎಲ್ಲ ಓಡಾಡ್ತಿದ್ವಿ. ದಯವಿಟ್ಟು ಮೈಸೂರಿನ ಪ್ರೇಕ್ಷಕರು ಹಾಗೂ ಕರ್ನಾಟಕ ಜನತೆ ಎಲ್ಲರೂ ನಮ್ಮ ಸಿನಿಮಾ ನೋಡಿ ಪ್ರೋತ್ಸಾಹಿಸ್ಬೇಕಂತ ಕೇಳ್ಕೊತೀನಿ. ನಾನು ಉಮಾ ಜಾಧವ್. ಇವತ್ತು ಕುಚುಕು ಫಿಲಮ್ ಮೂವಿದು ಪೋಸ್ಟರ್ ರಿಲೀಸ್ ಮತ್ತು ಫ್ಯಾಷನ್ ಶೋಗೆ ಜಡ್ಜ್ ಆಗಿ ಬಂದಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಮೈಸೂರಿಂದ ಮೈಸೂರು ಹುಡುಗರು ಮಾಡ್ತಿದ್ದಾರೆ ಅನ್ನೋದು ತುಂಬ ಹೆಮ್ಮೆಯ ವಿಷಯ. ಹೊಸ ಪ್ರತಿಭೆಗಳು ಬರಬೇಕು ಮತ್ತು ದೊಡ್ಡ ದೊಡ್ಡ ನಿರ್ದೇಶಕರು ಅವರೆಲ್ಲ ಇವ್ರನ್ನ ಗುರುತಿಸಿ ಒಳ್ಳೆ ಒಳ್ಳೆ ನಮ್ಮ ಹುಡುಗರು ಹೀರೋ ಆಗಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಚಾನ್ಸ್ ಸಿಗಬೇಕು ಒಳ್ಳೆ ಒಳ್ಳೆ ಸ್ಟೋರಿಯಾಗಿ. ಈ ಸ್ಟೋರಿನೂ ತುಂಬ ಚೆನ್ನಾಗಿದೆ ಅಂತ ಗೊತ್ತಾಯಿತು. ನಾನು ಕಾಯ್ತಾ ಇದ್ದೀನಿ ನೋಡೋಕ್ಕೆ. ತಾಯಿ ಚಾಮುಂಡೇಶ್ವರಿ ಈ ಚಿತ್ರನ 100-200 ದಿನ ನಡೆಯೋ ಥರ ಮಾಡಲಿ ಅಂತ ಕೇಳಿ. ಕಂಟೆಂಟ್ ಬಂದುಬಿಟ್ಟು ಒಂದು ಸ್ನೇಹಿತರ ಬಗ್ಗೆ ಇದೆ ಸರ್. ಇದು ಎಲ್ಲರೂ ಒಂದು ಸ್ನೇಹಿತರ ಗ್ರೂಪಲ್ಲಿ ನಡೆಯುವಂಥ ಕಥೆನೇ. ಬಟ್ ಅದರಲ್ಲಿ ಎಲ್ಲ ಗ್ರೂಪಲ್ಲಿ ಒಬ್ಬ ಕೆಟ್ಟವನಿರ್ತಾನೆ, ಒಬ್ಬ ಒಳ್ಳೆಯವ್ರಿರ್ತಾನೆ, ಒಬ್ಬ ಆಗದೇವ್ರನ್ನಿರ್ತಾನೆ, ಒಬ್ಬ ಆಗವನಿರ್ತಾನೆ. ಅವರಿಬ್ಬರ ಮಧ್ಯೆ ನಡೆಯೋ ಒಂದು ಕತೆ, ಅದರಲ್ಲಿ ಒಂದು ಹುಡುಗಿ ಎಂಟ್ರಿ ಆಗುತ್ತೆ. ಸೊ ಕತೆ ಎಲ್ಲ ಇಲ್ಲೇ ಹೇಳ್ಬಿಟ್ರೆ ಚೆನ್ನಾಗಿರಲ್ಲ. ಸೊ ಹಂಗಾಗಿ ಕತೆ ಮಾತ್ರ ತುಂಬ ಚೆನ್ನಾಗಿದೆ. ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಈ ಕತೆ ಎಲ್ಲರ ಲೈಫಲ್ಲಿ ಈ ಕತೆ ನಡೆಯೋದೇನೆ. ಯಾರು ನೋಡಿದ್ರೂ ಸ್ಕ್ರೀನ್ ಮೇಲೆ ಅವ್ರಿಗೆ ಕನೆಕ್ಟ್ ಆಗುವಂಥ ಕತೆ ಇದೆ. ಎಲ್ಲರೂ ನೋಡಿದ್ರೆ ತುಂಬ ಎಂಜಾಯ್ ಮಾಡ್ತಾರೆ. ಮೂವಿ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ. ಎಲ್ಲ ಮೂವಿಯವರು ಹೇಳೋ ಥರ ಹೇಳೋದಲ್ಲ, ಬಟ್ ಅದ್ರಿಗೆ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಮಾಡಿದ್ದೀವಿ. ಫಸ್ಟ್ ಆಫ್ ಆಲ್ ನಾವು ಚೆನ್ನಾಗಿದೆ ಅಂತ ನೀವು ನೋಡಿ ಹೇಳಬೇಕು. ಹಾಂ, ಆ್ಯಕ್ಚುಲಿ ರಾಜು ಸರ್ ಬಗ್ಗೆ ಮೆನ್ಷನ್ ಮಾಡೋದೇನೆಂದರೆ, ನಾವು ಮುಂಚೆ ಪ್ರೀವಿಯಸ್ಲಿ ನಾನು ಒಂದು ಚೌಕೂರ್ ಗೇಟ್ ಅಂತ ಮೂವಿ ಮಾಡಿದ್ದೆ, ಅಲ್ಲಿ ಒನ್ ಆಫ್ ಹೀರೋ ಆಗಿ. ಅವರು ಆ ಮೂವಿಲಿ ನನಗೆ ಕೋರಿಯೋಗ್ರಫಿ ಮಾಡಿದರು. ಸೊ ಅವ್ರದ್ದು ಡೈರೆಕ್ಷನ್ ಬಂದುಬಿಟ್ಟು ನಂಗೆ ಆ್ಯಕ್ಚುಲಿ ಪರ್ಸ್ನಲಾಗಿ ಅವಾಗೇ ಇಷ್ಟ ಆಗಿತ್ತು ಅವರು ಕೋರಿಯೋಗ್ರಫಿ ಮಾಡಿದಾಗೆ. ಅವ್ರ ನೃತ್ಯ ಮೂವಿನೂ ನೋಡಿದ್ದೆ ನಾನು, ಅದನ್ನು ಪರ್ಟಿಕ್ಯುಲರ್ ಡ್ಯಾನ್ಸ್ ಓರಿಯೆಂಟೆಡ್ ಮೂವಿ ಇದೆ. ಸೊ ಹಾಗಾಗಿ ಇದರಲ್ಲಿ ಅವರು ಡೈರೆಕ್ಷನ್ನ ಇನ್ನೂ ಪ್ರಬುದ್ಧತೆಯಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಮೂವಿ ಔಟ್ ಆ್ಯಂಡ್ ಔಟ್ ಒಂದು ಮೂವಿ ಕಮರ್ಷಿಯಲ್ ಮೂವಿ ಆಗಲಿ, ಒಂದು ಲವ್ ಸ್ಟೋರಿ ಆಗಲಿ, ಫ್ರೆಂಡ್ಶಿಪ್ ಆಗಲಿ, ಎಲ್ಲ ಕಂಪ್ಲೀಟ್ ಒಂದು ಪ್ಯಾಕೇಜ್ ಇರೋವಂಥ ಮೂವಿ. ರಾಜು ಸರ್ಗೆ ಆ್ಯಕ್ಚುಲಿ ಚಾನ್ಸ್ ಕೊಟ್ಟಿರೋದು ರಾಜು ಸರೇ. ನನಗೆ ಬೇರೆ ಒಂದು ಇದರಲ್ಲಿ ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ಅವರೇ ಕರೆದ್ಬಿಟ್ಟು ಈ ಮೂವಿಲಿ ಒಂದು ಅವಕಾಶ ಕೊಟ್ಟರು. ಸೊ ರಾಜು ಸರ್ಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಸವರಾಜ್ ಕುಮಾರ್. ಕೇಳ್ದಂಗೆ ನಮ್ಮ MM ಗ್ರೂಪ್ ಅವರ ಒಂದು ವಿಹಾನ ಅವರು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಇಲ್ಲಿ ನಮ್ಮನ್ನು ಕರೆಸಿ ನಮ್ಮ ತಂಡ ಹಾಗೂ ನಾನು ಹಾಗೂ ನಮ್ಮ ಅರ್ಜುನ್ ಅವರು ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದಾರೆ, ಅವ್ರ ಜೊತೆ ನಾವು ಆ್ಯಕ್ಟ್ ಮಾಡಿದ್ದೆ ಒಂದು ಒನ್ ಆಫ್ ದಿ ಹೀರೋ ಆಗಿ. ಸೊ ಈ ಕಾರ್ಯಕ್ರಮಕ್ಕೆ ಕರೆಸಿ ನಮ್ಮನ್ನೊಂದು ನಮ್ಮ ಮೂವಿ ಒಂದು ಟೀಸರ್ ಆಗಲಿ, ಒಂದು ಪೋಸ್ಟರ್ ಆಗಿ ಲಾಂಚ್ ಮಾಡೋಕ್ಕೆ ಒಂದು ಒಳ್ಳೆ ವೇದಿಕೆನ ಕಲ್ಪಿಸ್ಕೊಟ್ಟಿದ್ದಾರೆ MM ಕ್ರಿಯೇಷನ್ ಅವರು. ಸೊ ಅವರಿಗೆ ಒಂದು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೇ ಸ್ವಲ್ಪ ಕೆಲವು ದಿನಗಳಲ್ಲಿ ಇನ್ನು ಮುಂಬರೋ ದಿನ ನಮ್ಮ ಸಿನಿಮಾ ರಿಲೀಸ್ ರೆಡಿ ಆಗಿದೆ, ಆಲ್ರೆಡಿ ಸೆನ್ಸಾರ್ ಆಗಿದೆ. ಇನ್ನೇನು ಸ್ವಲ್ಪ ದಿನಗಳಲ್ಲಿ ನಮ್ಮ ಮೂವಿ ರಿಲೀಸ್ ಆಗುತ್ತೆ. ಎಲ್ಲರೂ ಬೆಂಬಲ ಯಾವಾಗಲೂ ಮೈಸೂರವರು ಪ್ರೀತಿ ಹೆಸರಾಗಿದೆ. ಸೊ ಹಾಗಾಗಿ ಮೈಸೂರಿನ ಜನತೆ ಬೆಂಬಲ ಯಾವಾಗಲೂ ನಮಗಿದೆ.
ಸೊ ಹಾಗಾಗಿ ಎಲ್ಲರೂ ನಮ್ಮ ತಂಡಕ್ಕೆ ನಮ್ಮ ಚಿತ್ರಕ್ಕೆ ನಮ್ಮ ಇಡೀ ಕುಚುಕು ಚಿತ್ರ ತಂಡಕ್ಕೆ ಎಲ್ಲರೂ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಂತೀನಿ 100% ಆ ಪದ ಏನಿದೆಯಲ್ಲ ಆ ಪದಕ್ಕೆ ಒಂದು ಒಳ್ಳೆ ಬೆಲೆನ ಕೊಟ್ಟಿದ್ದೀವಿ ನಾವು ಈ ಮುಂಚೆನೂ ನಾವು ಕುಚುಕು ಅನ್ನೋ ಸಿನಿಮಾನ ಕುಚುಕು ಅಂತ ನಾವು ನೋಡಿದ್ದೀವಿ ವಿಷ್ಣುವರ್ಧನ್ ಅವರಾಗಿರ್ಬೋದು ಅಂಬರೀಷ್ ಅವರಾಗಿರ್ಬೋದು ಯಾವ ರೇಂಜಿಗೆ ಮಾಡಿದ್ದಾರೆ ಅವರ ಫ್ರೆಂಡ್ಶಿಪ್ ಯಾವ ಲೆವೆಲಲ್ಲಿ ಇತ್ತು ಅನ್ನೋದನ್ನು ನಾವು ನೋಡಿದ್ದೀವಿ ಬಟ್ ತುಂಬ ವರ್ಷಗಳಾಗಿತ್ತು ಒಂದು ಫ್ರೆಂಡ್ಶಿಪ್ ಸ್ಟೋರಿ ಬಂದು ಒಂದು ಫ್ರೆಂಡ್ಶಿಪ್ ಓರಿಯೆಂಟೆಡ್ ಸಿನಿಮಾಗಳು ಬಂದು ಈ ಸಿನಿಮಾದಲ್ಲಿ 100% ಆ ಫ್ರೆಂಡ್ಶಿಪ್ ಅನ್ನೋದು ಹೇಗಿರುತ್ತೆ ಇಬ್ಬರ ಮಧ್ಯ ಸೊ ಆ ಫ್ರೆಂಡ್ಶಿಪ್ ಮಧ್ಯ ಈಗ ಲಿಂಬೆಣ್ಣ ಹಿಂಡೋರ್ ಇರ್ತಾರೆ ಯೂಶ್ವಲಿ ಗೊತ್ತಿರುತ್ತೆ ಸೊ ಲಿಂಬೆಣ್ಣ ಹಿಂಡೋರ್ ಬಂದಾಗ ಆ ಕುಚುಕು ಅನ್ನೋದು ಆ ಫ್ರೆಂಡ್ಶಿಪ್ ಅನ್ನೋದು ಏನಾಗುತ್ತೆ ಅನ್ನೋದು ಒಂದು ಚೆನ್ನಾಗಿರುವಂಥ ಒಂದು ಸಬ್ಜೆಕ್ಟು ಸರ್ ನಮಸ್ಕಾರ ನನ್ನ ಹೆಸರು ಅರ್ಜುನ್ ಚೌಹಾನ್ ಅಂತ ಸೊ ಈ ಮುಂಚೆ ನಾನು ರುದ್ರಾಕ್ಷಿಪುರ ಅನ್ನೋ ಒಂದು ಸಿನಿಮಾ ಮಾಡಿದ್ದೆ ಸೊ ರುದ್ರಾಕ್ಷಿಪುರ ಸಿನಿಮಾನ ನೋಡಿಬಿಟ್ಟು ನನಗೆ ರಾಜು ಸರ್ ಒಂದು ಅವಕಾಶ ಕೊಟ್ಟರು ಈ ಥರ ಒಂದು ಕುಚುಕು ಅಂತ ಸಿನಿಮಾ ಮಾಡ್ತಾಯಿದ್ದೀವಿ ಅಂತಂದ್ಬಿಟ್ಟು ಸೊ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದುಬಿಟ್ಟು ಕಾಲೇಜ್ ಗೋಯಿಂಗ್ ಕ್ಯಾರೆಕ್ಟರ್ ಇರುತ್ತೆ ಆ್ಯಂಡ್ ಸೊ ಇಬ್ಬರು ಕುಚುಕು ಅರ್ತಿದ್ದಂಗೆಲ್ಲೇ ನೀವು ಅರ್ಥ ಮಾಡ್ಕೋಬೋದು ಸೊ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ನಾನು ಒಂದು ಬಸ್ಸು ಸೊ ಇಬ್ಬರು ಕುಚುಕುಗಳಾಗೇ ಇರ್ತೀವಿ ಸೊ ಫೈನಲ್ಲಾಗಿ ಕುಚುಕುಗಳ ಮಧ್ಯ ಏನೇನು ಆಗುತ್ತೆ ಕುಚುಕು ಅನ್ನೋ ಪದಕ್ಕೆ ಎಷ್ಟು ಬೆಲೆ ಸಿಗುತ್ತೆ ಅನ್ನೋದನ್ನು ತೋರಿಸ್ತಾ ಇರೋವಂಥ ಒಂದು ಸಿನಿಮಾ ಕುಚುಕು ಒಟ್ಟಾರೆ ಹೇಳಬೇಕು ಅಂತ ಅಂದರೆ ಈ ದಿಗ್ಗಜರು ಸರಿ ಒಂದು ಮಾರು ತಗೊಬಿಡಿ ಒಟ್ಟಾರೆ ಹೇಳಬೇಕು ಅಂತ ಅಂದರೆ ಕುಚುಕು ಈ ಒಂದು ಕುಚುಕು ಅನ್ನೋ ಟೈಟ್ಲು ನಮ್ಮ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಅಂಬರೀಷ್ ಅವರ ಒಂದು ಹಾಡು ಮತ್ತು ಅವರ ಸ್ನೇಹ ಈ ಸ್ನೇಹ ಹೇಗಿರುತ್ತೆ ಅನ್ನೋದನ್ನು ಒಳ್ಳೆಯದು ಕೆಟ್ಟದ್ದು ಯಾವ ರೀತಿ ಇರುತ್ತೆ ಅನ್ನೋದನ್ನು ನಮ್ಮ ನಿರ್ದೇಶಕರಾದಂತಹ ಮೈಸೂರು ರಾಜು ಅವರು ಈ ಚಿತ್ರದಲ್ಲಿ ಒಂದು ಕಥೆಯ ಮೂಲಕ ಹೇಳಿಕೊಟ್ಟಿದ್ದಾರೆ ಟೋಟಲಾಗಿ ಹೇಳಬೇಕು ಅಂದರೆ ಈ ಚಿತ್ರದಲ್ಲಿ ನಾನು ಮೀಟ್ರ್ ಬಡ್ಡಿ ಶಿವಾಜಿ ನನ್ನ ಹೆಸರು ನಿಜವಾಗ್ಲೂ ಶಿವಾಜಿ ಆ ಪಿಕ್ಚರಲ್ಲೂ ಮೀಟ್ರ್ ಬಡ್ಡಿ ಶಿವಾಜಿನೇ ಕನ್ನಡ ಚಿತ್ರರಂಗ ಹುಟ್ಟಿದ್ದು ಮೈಸೂರಲ್ಲಿ ಇವತ್ತು ಯಶ್ ಆಗ್ಬೋದು ಡಿ ಬಾಸ್ ಆಗ್ಬೋದು ಮತ್ತು ಜೈ ಜಗದೀಶ್ ಆಗ್ಬೋದು ಅಶ್ವಥ್ ಆಗ್ಬೋದು ಎಂ ಪಿ ಶಂಕರ್ ಆಗ್ಬೋದು ವಶಿಷ್ಠ ಸಿಂಹ ಆಗ್ಬೋದು ಇವರೆಲ್ಲರೂ ಕನ್ನಡ ಚಿತ್ರರಂಗನ ಮೈಸೂರಿಂದನೇ ತೊಗೊಂಡೋಗಿದ್ದು ಬೆಂಗಳೂರು ಕೇವಲ ಒಂದು ಮಾರ್ಕೆಟಿಂಗ್ ಅಷ್ಟೇ ಈ ಒಂದು ಕುಚುಕು ಚಿತ್ರದ ಮೂಲಕ ಮತ್ತೆ ಮೈಸೂರಿನಲ್ಲಿ ಒಂದು ಒಳ್ಳೆ ಚಲನಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನೋ ಒಂದು ಹೆಸರು ಖಂಡಿತ ಬಂದೇ ಬರುತ್ತೆ ಮತ್ತು ಈ ಒಂದು ಚಿತ್ರದ ಕತೆ ಏನಿದೆ ಕತೆಯ ಸಾರಾಂಶ ಅನ್ಯ ಭಾಷೆಗಳಲ್ಲಿ ಏನು ಇವತ್ತು ನಮ್ಮ ಭಾರತದಲ್ಲಿ 67-77 ಭಾಷೆಗಳಿದೆ ಯಾವ ಭಾಷೆಯಲ್ಲಿ ಈ ಥರ ಒಂದು ಕತೆ ಬಂದಿಲ್ಲ ಸುಮೇಕ್ ಕತೆ ಇದು ಇದು ಈ ಒಂದು ಕತೆಯನ್ನು ಎಣಿಬೇಕಾದ್ರೆ ನಿರ್ದೇಶಕರಾದಂಥ ರಾಜು ಅವರು ತುಂಬ ಶ್ರಮಪಟ್ಟು ಒಂದು ಚಲನಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಮತ್ತು ನನಗೆ ಈ ಚಿತ್ರದಲ್ಲಿ ಖಳನಟನಾಗಿ ಅವಕಾಶ ಸಿಕ್ಕಿದ ಮೇಲೆ ನಾನು ಅದ್ಭುತವಾಗಿ ಮಾಸ್ಮಾದ ಅವರ ಒಂದು ಫೈಟ್ಗಳು ಸ್ಟೆಂಟ್ಗಳೆಲ್ಲ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಫ್ರೇಮ್ನಲ್ಲಿ ನಾನು ಚೆನ್ನಾಗಿ ಕಾಣಿಸುತ್ತೀನಿ ಮತ್ತು ಈ ಒಂದು ಚಲನಚಿತ್ರವನ್ನು ನಿರ್ಮಾಪಕರಾಗ್ಬೋದು ನಿರ್ದೇಶಕರಾಗ್ಬೋದು ಸ್ವಾರ್ಥಕ್ಕೋಸ್ಕರ ಮಾಡಿಲ್ಲ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರಿಗೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಫಿಲಮ್ನ ಮಾಡಿದ್ದಾರೆ ಈ ಒಂದು ಚಲನಚಿತ್ರದಲ್ಲಿ ನಾನು ವಿಲನ್ ಕ್ಯಾರೆಕ್ಟರ್ ಆದಮೇಲೆ ಅಲೆಕ್ಸಾ ಅನ್ನೋ ಒಂದು ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದೆ ಅದರಲ್ಲೂ ಮುಖ್ಯ